ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ಅದರ ನಡುವೆ ಸರ್ಕಾರದ ವಿರುದ್ಧ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ವಿಪಕ್ಷಗಳೆಲ್ಲ ಇವತ್ತು ಪ್ರೊಟೆಸ್ಟ್ ಕೂಡ ಮಾಡಿದ್ವು. ಹಾಗಾದ್ರೆ ಪ್ರೊಟೆಸ್ಟ್ ಹೇಗಿತ್ತು ನೋಡಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಕದನ, ನೀರು ಹಂಚಿಕೆಯ ವಿವಾದ, ವಿಚಾರಣೆಗೆ ಸುಪ್ರೀಂ ಒಪ್ಪಿಗೆ. ಕರ್ನಾಟಕ ತಮಿಳುನಾಡು ಮಧ್ಯೆ ಕಾವೇರಿ ಸಮರ ಜೋರಾಗಿದೆ. ರಾಜ್ಯದಲ್ಲಿ ಕ್ಷಾಮ ತಲೆದೂರುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಈ ಹೊತ್ತಿನಲ್ಲಿ ತಮಿಳುನಾಡು ಖ್ಯಾತಿ ತೆಗೆದಿರುವುದು ರಾಜ್ಯದ ಜಲಸಂಕಷ್ಟವನ್ನು ಹೆಚ್ಚಿಸುವಂತೆ ಮಾಡಿದೆ. ಈ ಬೆನ್ನಲ್ಲೇ ಮೇಕೆದಾಟು ಅಣೆಕಟ್ಟು ನಿರ್ಮಾಣದ ಯೋಜನೆಗೆ ಅನುಮತಿ ಕೋರಿ ಕರ್ನಾಟಕ ಅರ್ಜಿ ಸಲ್ಲಿಸಿದೆ. ಹಳೆ ಆದೇಶದಂತೆ ನೀರನ್ನು ಬಿಡಲು ಸಾಧ್ಯವಿಲ್ಲ. ಸಂಕಷ್ಟದ ನಡುವೆಯೂ 19 TMC ನೀರನ್ನು ಬಿಟ್ಟಿದ್ದೇವೆ. ಈ ಸಮಸ್ಯೆಗೆ ಮೇಕೆದಾಟು ಯೋಜನೆಯೇ ಪರಿಹಾರ. ಇದಕ್ಕೆ ಅನುಮತಿ ಕೊಡಿ ಅಂತೇಳಿ ಕರ್ನಾಟಕ ಕೋರಿದೆ. ಈ ಎರಡು ಅರ್ಜಿಗಳ ವಿಚಾರಣೆಗಾಗಿ ಇದೀಗ ಸುಪ್ರೀಂ ಕೋರ್ಟ್ ಪ್ರತ್ಯೇಕ ಪೀಠವನ್ನು ರಚಿಸಲು ಮುಂದಾಗಿದೆ. ಇವತ್ತು ತಮಿಳುನಾಡು ಮೆನ್ಷನ್ ಮಾಡಿದ್ರು, ನಾವು ಮೆನ್ಷನ್ ಮಾಡಿದ್ವಿ ಮೇಕೆದಾಟು ಬಗ್ಗೆ. ಎಲ್ಲ ಅಪ್ಲಿಕೇಶನ್ 3-judge ಬೆಂಚ್ ಮುಂದೆ ಲಿಸ್ಟ್ ಮಾಡಲಿಕ್ಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಆರ್ಡರ್ ಮಾಡಿದ್ದಾರೆ. ಯಾವತ್ತು ಬರುತ್ತೆ ನೋಡಬೇಕು, ಫ್ರೈಡೆ ಬರ್ಬೋದು ಅಥವಾ ಮಂಡೇ ಬರ್ಬೋದು. ನಮ್ಮ ಉತ್ತರ ಏನಪ್ಪಾ ಅಂದ್ರೆ, ಇನ್ ಕೇಸ್ ಆಫ್ ಡಿಸ್ಟ್ರೆಸ್ ಸಿಚುಯೇಷನ್ ದಿ ಪಾರ್ಟೀಸ್ ಕ್ಯಾನ್ ಯುಟಿಲೈಸ್ ದಿ ಸರ್ಪ್ಲಸ್ ವಾಟರ್ ಸ್ಟೋರ್ಡ್ ಅಟ್ ಮೇಕೆದಾಟು. ದೇರ್ಫೋರ್ ಕನ್ಸ್ಟ್ರಕ್ಷನ್ ಆಫ್ ಮೇಕೆದಾಟು ಬಿಕಮ್ಸ್ ಇಂಪಾರ್ಟೆಂಟ್ ಫಾರ್ ಸ್ಟೋರೇಜ್ ಆಫ್ ದಿ ವಾಟರ್ ಫಾರ್ ಯುಟಿಲೈಸೇಷನ್ ದ ಡಿಸ್ಟ್ರೆಸ್. ಮೈತ್ರಿಕೂಟಕ್ಕೆ ತೃಪ್ತಿಪಡಿಸಲು ನೀರು ಬಿಟ್ರ. ಸಂಕಷ್ಟದ ನಡುವೆಯೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸ್ತಾ ಇರುವ ಸರ್ಕಾರದ ಕ್ರಮವನ್ನು ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ನೆಲ ಜಲದ ವಿಷಯದಲ್ಲಿ ಯಾವುದೇ ಪ್ರತಿರೋಧವನ್ನು ತೋರದೆ ರಾಜಿ ಆಗ್ತಿದೆ ಅಂತ ಕಿಡಿಕಾರಿದ್ದಾರೆ. ಒಂದು ಕಡೆ ನೀರನ್ನು ಬಿಡ್ತಾರೆ, ಇನ್ನೊಂದು ಕಡೆ ನಮ್ಮ ಪುನರ್ ಪರಿಶೀಲನೆ ಮಾಡಿ ಅಂತ. ಯಾವ ದ್ವಂದ್ವ ನೀತಿ ಕಾನೂನಾತ್ಮಕವಾಗಿ ಮತ್ತು ವಾಸ್ತವಾಂಶದ ಆಧಾರದ ಮೇಲೆ ಸರ್ಕಾರ ಗಮನ ಹರಿಸಬೇಕು, ಗಂಭೀರವಾಗಿ ತೆಗೆದುಕೋಬೇಕು. ನಾವು ವಿರೋಧ ಪಕ್ಷವಾಗಿ ಎಲ್ಲ ಸಹಕಾರವನ್ನು ಕೊಡಲು ಸಿದ್ಧರಿದೆ. ಕರ್ನಾಟಕದ ನೆಲ ಜಲ ವಿಷಯ ಬಂದಾಗ ಎಲ್ಲ ಒಂದಾಗಿ ಸಹಕಾರ ಮಾಡಲು ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಏನು ಇಂಡಿಯಾ ಅಂತ ಮಾಡಿಕೊಂಡಿದ್ದಾರೆ, ಅವರನ್ನು ಸುಪ್ರೀತಗೊಳಿಸೋಕ್ಕೋಸ್ಕರ, ಸೋನಿಯಾ ಗಾಂಧಿ ಅವರನ್ನು, ರಾಹುಲ್ ಗಾಂಧಿ ಅವರನ್ನು ಸುಪ್ರೀತಗೊಳಿಸೋಕ್ಕೋಸ್ಕರ ನೀರನ್ನು ಬಿಡ್ತಾ ಇರುವಂಥದ್ದು. 23rd ಸಭೆನೂ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರದವರು. ಅವತ್ತು ಕೂಡ ನಾವು ಅದಕ್ಕೆ ವಿರೋಧವನ್ನು ಮಾಡ್ತೀರಿ. ಕಾವೇರಿ ಬೆಲ್ಟಲ್ಲಿ ಏನಿದೆ ಅದಕ್ಕೆ ಹೋರಾಟವನ್ನು 29th ಆ ಹೋರಾಟ ಮಾಡ್ತೀರಿ. ಡಿಎಂಕೆಯನ್ನು ಮೆಚ್ಚಿಸಲು ಕಾವೇರಿ ನೀರನ್ನು ಹರಿಸಿ ರಾಜ್ಯದ ಹಿತವನ್ನು ಕಾಂಗ್ರೆಸ್ ಬಲಿಕೊಡ್ತಿದೆ ಎಂಬ ಬಿಜೆಪಿಗರು ಮತ್ತು JDS ನಾಯಕರ ಆಪಾದನೆಗೆ DCM DK ಶಿವಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ. 2021 ಜೂನ್ರಲ್ಲಿ ಕುಮಾರಸ್ವಾಮಿ ಅವರು ನೆನಪು ಮಾಡಿಕೊಳ್ಬೇಕು, ಕರ್ನಾಟಕ ತಮಿಳುನಾಡು ಅಣ್ಣ ತಮ್ಮಂದಿರಿದ್ದಂತೆ ಕಾವೇರಿ ವಿವಾದ ಬಗೆಹರಿಸಿಕೊಳ್ಬೇಕು ಅಂತ ಅವರು ಅವತ್ತಿನ ಕಾಲದಲ್ಲಿ ಅವರು ಟ್ವೀಟ್ ಮಾಡಿದ್ರು. ನಾನು ಅವ್ರು ಹೇಳಿದ್ದೆ ಪಾಲನೆ ಮಾಡ್ತಾ ಇದ್ದೀನಿ, ಅವ್ರು ಹೇಳಿದ್ದೆ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಪಾಪ ಮಾತಾಡಲಿ ಬಿಡಿ, ಮಾತಾಡೋದನ್ನ ಬೇಡ ನಾಕಾಗ್ತದ. ರಾಜ್ಯ ಕಾಪಾಡಬೇಕು, ರೈತರು ಕಾಪಾಡಬೇಕು, ನನಗೆ ಅಷ್ಟು ಗೊತ್ತು. ನಾನು ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಫಸ್ಟ್ ಅವ್ರು ನೆನಪು ಮಾಡ್ಕೋಬೇಕು ನನ್ನ ಕಾಲದಲ್ಲಿ ನಾನೇನು ಮಾಡಿದ್ದೆ ಅಂತ. ಪ್ರೈಮ್ ಮಿನಿಸ್ಟರಿಂದ ಹಿಡಿದು ನಾಗೇಗೌಡರು ಇದ್ದಾಗ ನಾಗೇಗೌಡರು ಕೆಲೇನು ಮಾಡಿಸಿದ್ರು ಅಂತ ನಮ್ಮ ಜನಕ್ಕೂ ಗೊತ್ತಿದೆ ರೀ. ಕೆಲವು ರಾಜಕಾರಣ ಮಾಡಬೇಕು, ಮಾಡ್ತಾ ಇದ್ದಾರೆ ಅಷ್ಟೇ. ಈ ಮಧ್ಯೆ ಮಂಡ್ಯದಲ್ಲಿ ಸಂಜಯ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಕಿವಿಗೆ ಹೂವನ್ನ ಇಟ್ಟುಕೊಂಡು, ರಸ್ತೆಗೆ ಹುರುಳಿ ಕಾಳನ್ನ ಸುರಿದು, ಬಾಯಿಯನ್ನ ಬಡಿದುಕೊಂಡು ಉರುಳು ಸೇವೆ ಮಾಡಿ, ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ಮುಳುಗಿಸಿದ್ದಾರೆ. ಒಟ್ಟಿನಲ್ಲಿ ರಾಜಕೀಯ ಏನೇ ಇದ್ರೂ ಸರ್ಕಾರದ ನಡೆ ಕರುನಾಡಿಗರ ಕಣ್ಣನ್ನ ಕೆಂಪಗಾಗಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.